ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಬಹುದು ಕ್ರಾಂತಿ ಚಿತ್ರ ಜನವರಿ 26ಕ್ಕೆ ರಿಲೀಸ್ ಆಗ್ತಿದೆ, ಹಾಗೂ ಅದಕ್ಕಾಗಿ ಅನೇಕ ಅಭಿಮಾನಿಗಳು ತುಂಬಾನೇ ಪ್ರಮೋಷನ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಏನೇ ನಿಂತರೂ ಕ್ರಾಂತಿ ಪ್ರಮೋಷನ್ ನಿಲ್ಲಬಾರದು ಎಂದು ಅಭಿಮಾನಿಗಳು ತುಂಬಾನೇ ಕಷ್ಟಪಟ್ಟು ಕ್ರಾಂತಿ ಪ್ರಮೋಷನ್ ಅನ್ನು ಮಾಡುತ್ತಲೇ ಇದ್ದಾರೆ. ಇದರ ಬೆನ್ನಲ್ಲೇ ಡಿ ಬಾಸ್ ವಿರುದ್ಧ ಅನೇಕ ಕಾಂಟ್ರವರ್ಸಿಗಳು ಎದುರಾಗುತ್ತಿವೆ. ಹೊಸಪೇಟೆಯಲ್ಲಿ ಮಾತನಾಡಿದ ಈ ಮಹಿಳೆಯವರು, ನಾವೇ ಡಿ ಬಾಸ್ ಅವರ ಬ್ಯಾನರ್ ಅನ್ನು ಅಂದು ಕಿತ್ತು ಹಾಕಿದ್ದು, ನೀವು ಕೆಣಕಿದ್ದಕ್ಕೆ ಈ ರೀತಿ ಮಾಡಿದ್ದೆವು ಎಂಬ ಮಾತನ್ನು ಹೇಳ್ತಾರೆ, ಹಾಗೂ ತುಂಬ ಜೋರು ಮಾಡುತ್ತಾರೆ. ಡಿ ಬಾಸ್ ಅವರು ಹೇಳುವಂತೆ ನೀವು ಏನು ಮಾಡಿದ್ರು ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಎಂಬ ಮಾತನ್ನೇ ಅಭಿಮಾನಿಗಳು ಪ್ರತ್ಯುತ್ತರವಾಗಿ ನೀಡುತ್ತಾರೆ. ನೀವು ಅವರ ಬ್ಯಾನರ್ ಅನ್ನು ಕಿತ್ತು ಹಾಕ್ಬೋದು, ಆದರೆ ಅವರ ಹವಾವನ್ನು ಎಂದಿಗೂ ಕಿತ್ತು ಹಾಕಲು ಸಾಧ್ಯನೇ ಇಲ್ಲ ಎಂಬ ಮಾತನ್ನು ಡಿ ಬಾಸ್ ಅಭಿಮಾನಿಗಳು ಕಡಾಖಂಡಿತವಾಗಿ ತಿಳಿಸುತ್ತಾರೆ. ಯಾರೇನೇ ಅಂದರೂ ನಾವು ಎಂದಿಗೂ ಡಿ ಬಾಸ್ ಅಭಿಮಾನಿಗಳೇ ಎಂಬ ಮಾತನ್ನು ಹೇಳ್ತಾರೆ, ಹಾಗೂ ನಾವು ಡಿ ಬಾಸ್ ಅವರನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ಎಂದು ಹೇಳುತ್ತಾರೆ. ಅದೇನೇ ಇದ್ದರೂ ಕನ್ನಡಿಗರಾಗಿ ನಮ್ಮ ನಮ್ಮಲ್ಲೇ ಕಿತ್ತಾಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲರೂ ಒಂದಾಗಿ ಇದ್ದರೆ ಕನ್ನಡ ಸಿನಿಮಾವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು ಎಂದು ನನ್ನ ಆಶಯ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.